ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾ ಸಮಾಜ ಕೆಣಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ 16 ಸೋಮವಾರ ವ್ರತದ ಒಂದು ವಿಸರ್ಜನೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈಗಾಗಲೇ ನಾನು ವಿಸರ್ಜನೆಯ ಒಂದು ಸಂಪೂರ್ಣ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ಈಗ ನನಗೆ ಕೆಲವೊಬ್ಬರು ಮೆಸೇಜ್ ಮಾಡ್ತಾಯಿದ್ರು, ಈಗ 16 ಸೋಮವಾರದ ವ್ರತವನ್ನು ನಾವು ಒಂದೇ ದಿವಸ ನಾವು 16 ಶಿವಲಿಂಗವನ್ನು ಮಾಡಿಟ್ಟು ಪೂಜೆಯನ್ನು ಮಾಡ್ಕೋಬೋದಾ ಅಂತೇಳಿ, ಅದು ಅಧಿಕ ಮಾಸದಲ್ಲಿ ಮಾತ್ರ ಮಾಡುವಂಥದ್ದು. ಅಧಿಕ ಮಾಸದಲ್ಲಿ ಎಷ್ಟು ವಾರಗಳು ಬರುತ್ತೋ ಅಷ್ಟು ವಾರಗಳನ್ನ ನಾವು ಇಷ್ಟು ಶಿವಲಿಂಗ ಅಂತೇಳಿ ಒಂದು ಡಿವೈಡ್ ಮಾಡಿಕೊಂಡು ಒಂದು ಪೂಜೆಯನ್ನು ಮಾಡ್ತೇವೆ. ಈಗ ನಮಗೆ ನಿಜ ಶ್ರಾವಣ ಪ್ರಾರಂಭ ಆಗಿರೋದ್ರಿಂದ ನೀವು 16 ವಾರಗಳು ಕೂಡ ಮಾಡಬೇಕಾಗುತ್ತದೆ. 16 ವಾರಗಳು ಮಾಡಿ 17ನೇ ವಾರ ಉದ್ಯಾಪನೆ ಮಾಡಿ ಒಂದು ಗುರುವಾರ ನೀವು ಹೋಗಿ ವಿಸರ್ಜನೆ ಮಾಡಿ ಬರಬೇಕಾಗುತ್ತದೆ. ಈಗ ಅಧಿಕ ಮಾಸದಲ್ಲಿ ಮಾಡಿರುವಂಥವರು ಇವತ್ತು ಉದ್ಯಾಪನೆ ಮಾಡ್ತಾ ಇರ್ತೀರಿ, ಸೋಮವಾರ ಇವತ್ತು, ಹಾಗೆಯೇ ಗುರುವಾರ ಹೋಗಿ ನೀವು ವಿಸರ್ಜನೆ ಮಾಡಿ ಬರಬಹುದು. ಹಾಗೆಯೇ ಈ 16 ಸೋಮವಾರದ ಒಂದು ಪೂಜೆಗೋಸ್ಕರ ನೀವು ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬಂದು ಇಟ್ಕೊಂಡಿರ್ತೀರಿ. ಅದು ಉಳಿದಿರುವಂಥ ಹುತ್ತದ ಮಣ್ಣನ್ನು ನೀವು ಅಲ್ಲಿ ಇಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಅಂದರೆ ಯಾವುದೋ ಗಿಡದ ಹತ್ರ ಹಾಕೋದು, ಆ ತಪ್ಪನ್ನೆಲ್ಲ ನಾವು ಮಾಡೋದಕ್ಕೆ ಹೋಗಬಾರ್ದು. ಅದನ್ನು ಸರಿಯಾದ ಸ್ಥಳದಲ್ಲೇ ನಾವು ವಿಸರ್ಜನೆ ಮಾಡಬರಬೇಕಾಗುತ್ತದೆ. ಹಾಗಾಗಿ ನೀವು ತೆಗೆದುಕೊಂಡು ಹೋಗಿ ನೀವು ಸುಮ್ಮನೆ ಎಲ್ಲೋ ಒಂದು ಕಡೆ ಹಾಕೋದಕ್ಕಿಂತ ಈಶ್ವರನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ, ಅವರು ಅಲ್ಲಿ ತಿಂಗಳಿಗೊಮ್ಮೆ ಬರುವಂಥ, ತಿಂಗಳಿಗೆ 2 ಬಾರಿ ಬರುವಂಥ ಒಂದು ಪ್ರದೋಷ ಪೂಜೆಯಲ್ಲಿ ಅವರು ಅದನ್ನು ಒಂದು ಹುತ್ತದ ಮಣ್ಣನ್ನು ಉಪಯೋಗಿಸ್ಕೊಂಡು ಪೂಜೆಯನ್ನು ಮಾಡ್ಕೊಳ್ತಾರೆ. ಅದರ ಫಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತದೆ. ಇನ್ನು 16 ಸೋಮವಾರ ವ್ರತದ ಉದ್ಯಾಪನೆಯನ್ನು ನಿಮ್ಮ ನಿಮ್ಮ ಪುಸ್ತಕದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ನೀವು ಒಂದು ಉದ್ಯಾಪನೆಯನ್ನು ಮಾಡಿಕೊಂಡು ವಿಸರ್ಜನೆ ಮಾಡಬಹುದು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋವನ್ನು ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.